ರಾಸಾಯನಿಕ ಗೊಬ್ಬರ ಎಲ್ಲ ಮಾಡಬಾರ್ದು, ಗೋಲ್ಡನ್ ಸಾಯಿಲ್ನೇ ಮಾಡಬೇಕು, ಅದರಿಂದನೇ ಮುಂಚೆ ಫಸ್ಟಿಂದನೇ ಅದರದ್ದೇ ಮಾಡೋಣ, ಗೋಲ್ಡನ್ ಸಾಯಿಲ್ನೇ ನೋಡೋಣ ಅಂತ ಹೇಳಿ ಇದು ಮಾಡಿದಾಗ ನನಗೆ ಸಕ್ಸಸ್ ಆಯಿತು, ಸಕ್ಸಸ್ ಆಗಿದೆ. ಬಟ್ ನಾನೇ ಜಮೀನಲ್ಲಿ ನಾನು ಒಂದು ಎಕರೆ ಹಗಲು ಮಾಡಿದ್ದೆ. ಬಟ್ ಹಗಲು ಮಾಡಿದಾಗಿಂದ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಯಾವುದೋ ಇದುವರೆಗೂ ನಾನು ಯಾವುದು ಇದು ಮಾಡಿಲ್ಲ, ಎಲ್ಲ ಗೋಲ್ಡನ್ ಸಾಯಿಲ್. ಗೋಲ್ಡನ್ ಸಾಯಿಲ್ ಅಲ್ಲಿ ಯಾವ ತರ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಅದೇ ಪ್ರಕಾರವಾಗಿ ಒಂದು ಡೈರಿ ಎಲ್ಲ ಬರ್ಕೊಂಡ್ಬಿಟ್ಟು ಆಯಾ ಟೈಮಿಗೆ ಏನು ಕೊಡಬೇಕು ಅಂತೇಳಿ ಆ ಪ್ರಕಾರ ಮಾಡಿ. ರೈತರು ಈಗ ಮೂಲತಃ ಬಸವರಾಜ್ ಅವರು ಅವರು ಒಂದು ಒಬ್ರು ಬಿಸ್ನೆಸ್ ಮ್ಯಾನ್ ಅವರು. ಮೂರು ರೌಂಡ್ ಕಟ್ ಆಫ್ ಆಗಿ ನಾಲ್ಕನೇ ರೌಂಡ್ ಕಟ್ ಆಫ್ ಗೆ ಇವತ್ತು ಮತ್ತೆ ಪುನಃ ವಿಡಿಯೋ ಮಾಡ್ತಾ ಇದೀವಿ ಭಾಗ ಎರಡು. ನಾನು ಸಾಕಷ್ಟು ಜನ ಕೇಳಿದ್ದೀನಿ, ಸಾಕಷ್ಟು ಜನ ನಂಬಿದ್ದಾರೆ, ಗೋಲ್ಡನ್ ಸಾಯಿಲನ್ನೇ ಪರ್ಚೇಸ್ ಮಾಡಿಬಿಟ್ಟು ಆ ರೊಕ್ಕಕ್ಕೆಲ್ಲ ಹಾಕಿದ್ದಾರೆ. ಬಟ್ ನನಗೆ ಗೋಲ್ಡನ್ ಸಾಯಿಲ್ ಬಗ್ಗೆ ನನಗೆ ನಂಬಿಕೆ ಇದೆ. ಈಗೂ ಸತ್ತಿನ ಸರಿಗೆ ಫೋನ್ ಮಾಡಿಬಿಟ್ಟು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬೇಕು ಅಂತಾನೆ ಕೇಳ್ತಾ ಇದ್ದೀನಿ. ಈಗ ಎಷ್ಟು ತಿಂಗಳಾಗಿದೆ ಸರ್ ಈಗ ಹಾಗಲಕಾಯಿ ಬಳ್ಳಿಗೆ? ಎರಡೂವರೆ ತಿಂಗಳಾಯ್ತು. ಎರಡೂವರೆ ತಿಂಗಳಲ್ಲಿ ಈಗ ಮೂರು ಕಟ್ ಆಫ್ ಆಗಿ ನಾಲ್ಕನೇ ಕಟ್ ಆಫ್ ಆಗಿ ಇವಾಗ ಮಾಡ್ತಾ ಇರೋದು. ಏನ್ ಅನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ? ಅಂದ್ರೆ ಇಳುವರಿಯಲ್ಲಾಗಿರ್ಬೋದು. ನಾನು ಹೇಳ್ದೆ ನಾ ಗೋಲ್ಡನ್ ಸಾಯಿಲ್ ಮಾಡ್ತಾ ಇದೀನಪ್ಪ, ನನಗೆ ಇನ್ನೂ ಎರಡು ಮೂರು ತಿಂಗಳು, ಇನ್ನೂ ನಾಲ್ಕೈದು ತಿಂಗಳು ಕಟಾವ್ ಮಾಡ್ಬೋದು, ಬಳ್ಳಿ ಆತರ ಚೆನ್ನಾಗಿದೆ, ಗೋಲ್ಡನ್ ಸಾಯಿಲ್ದೇ ನಾನು ಇದು ಮಾಡ್ತಾ ಇರೋದು ಅಂದಾಗ ಹೌದು ನನಗೊಂದ್ಸರಿ ಪರಿಚಯ ಮಾಡಿಸ್ಕೊಡು ಅಂತಾರೆ ಹೇಳಿದ್ದಾರೆ. ಬಟ್ ನನ್ನ ಹಗಲು ಕ್ವಾಲಿಟಿನೇ ಬೇರೆ, ಅವ್ರದೇ ಬೇರೆ. ಇನ್ನು ನೆಕ್ಸ್ಟ್ ಎಷ್ಟು ಕಟ್ಟಿಂಗ್ ಬರ್ಬೋದು ಸರ್? ಇನ್ನು ಸರ್ ಈಗ ಕೆಲವೊಬ್ರು ಹಾಕಿರೋರು ಅನುಭವ ಇದೆಯಲ್ಲ, ಅವ್ರು ಏನ್ ಹೇಳ್ತಾರೆ ಹಗಲು ಕಟ್ ಮಾಡದೆ ಒಟ್ಟು ನಾಲ್ಕೈದು ತಿಂಗಳು ಆರು ತಿಂಗಳು ಏಳು ತಿಂಗಳ ತನಕ ಬರ್ತಾನೇ ಇರುತ್ತೆ ಅಂತ. ಬಟ್ ನಾನು ರೈನ್ ಸೀಸನ್ಗೆ ಕಟಿಂಗ್ ಮಾಡಿಬಿಟ್ಟು ಬೇರೆ ಇದು ಮಾಡ್ತೀನಿ, ಬೇರೆ ಮಾಡಿದ್ರೆ ಗೋಲ್ಡನ್ ಸಾಯಿಲ್ನ ಇದು ಮಾಡ್ತೀನಿ. ಈಗ ಸರ್ ಈಗ ನೀವು ಹಾಗಲಕಾಯಿ ಕಟಿಂಗ್ ಮಾಡಿದ್ದೀರಾ? ಹೌದು. ಕಟಿಂಗ್ ಮಾಡಿದ್ಮೇಲೆ ಗಿಡದಲ್ಲಿ ಏನೋ ಸೋಲು ಆ ತರ ಏನಾದ್ರು ಕಾಣ್ತಾ ಇಲ್ಲ? ಆ ತರ ಏನಿಲ್ಲ ಸರ್. ಸ್ಟ್ರೆಸ್ ಆಗಿದೆ ಗಿಡಕ್ಕೆ? ಆ ತರ ಏನಿಲ್ಲ. ಆ ತರ ಏನು ನಿಮಗೆ ಕಾಣ್ತಾ ಇಲ್ಲ? ಆ ತರ ಏನಿಲ್ಲ, ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ತಾನೆ ಇದೆ. ಹೌದೌದು. ನಾನು ಏನ್ ಮಾಡ್ತೀನಿ ಸರ್, ನಾನು ಆಗಾಗ ಒಂದಿನ ಬಿಟ್ಟು ಒಂದಿನ ಬಂದಾಗ ಕೆಲವರು ಅಕ್ಕಪಕ್ಕ ರೈತರಿಗೆ ಕೇಳ್ತೀನಿ ಹೇಗಿದೆ ಈಗ, ಹೇಗಿದೆ ಗಿಡಗಳು ಅಂತೇಳಿ. ಇಲ್ಲ ಈಗ ಇದಕ್ಕೆ ಕೆಮಿಕಲ್ ರಾಸಾಯನಿಕ ಯಾವ್ದನ್ನು ಯಾವ್ದು ಮುಟ್ಟಿಲ್ಲ ಸರ್. ಕಳೆನಾಶಕ? ಕಳೆನಾಶಕನು ಹೊಡೆದಿಲ್ಲ ಸರ್. ವೀಡ್ ಕಟ್ರ್ ಇದೆ ನನಗೆ, ವೀಡ್ ಕಟ್ರಲ್ಲೇ ನನಗೆ ಕಳೆನಾಶಕ ಹೊಡಿಯಂದ್ರು. ಇಷ್ಟೆಲ್ಲ ಬಂಡವಾಳ ಹಾಕಿ ಇದು ಮಾಡಿದ್ದೀನಿ, ಕಳೆನಾಶಕ ಹೊಡೆದು ಮತ್ತೆಲ್ಲ ಬರ್ನ್ ಮಾಡ್ಕೊಂಡ್ಬಿಟ್ಟಿನಿ ಅಂತೇಳಿ ನೋಡಿ ಸರ್. ಹೆಚ್ಚು ಕಡಿಮೆ ಒಂದು ಅಡಿ ಇದೆ ಇದು. ಒಂದು ಅಡಿ ಇದೆ ಸರ್, ತುಂಬಾ ಈಚೆಸ್. ಈಗ ಮಾರ್ಕೆಟ್ಗೆ ನೀವು ಕಳಿಸ್ತೀರಲ್ಲ ಸರ್, ಈಗ ರೇಟ್ ಅಲ್ಲಿ ಏನಾದ್ರು ಡಿಫ್ರೆನ್ಸಸ್? ಇಲ್ಲ ಸರ್, ರೇಟ್ ಅಲ್ಲಿ ಏನು. ಸ್ಟಾರ್ಟಿಂಗ್ ನಾನು ಏನು ಇಟ್ಟು ಒಂದು ಐದು ನಿಮಿಷದಲ್ಲಿ ಖಾಲಿ ಆಗುತ್ತೆ, ಇದು ಮಾಡ್ತೀನಿ. ಈಗ ನೀವು ಗೋಲ್ಡನ್ ಸಾಯಿಲ್ ಅಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ. ಈಗ ನೆಕ್ಸ್ಟ್ ನೀವು ಕೃಷಿಗೆ ಇನ್ನು ಒತ್ತು ಕೊಡ್ಬೇಕಂತ ಇದೀರಾ? ಹೇಗೆ ಆಸಕ್ತಿ ಇದೆ? ಸ್ವಲ್ಪ ಆಸಕ್ತಿ ಇದೆ. ಈಗ ನೀವು ಮಾಡ್ಬೇಕನ್ನೋದು ಒಂದು ಆಸಕ್ತಿ ಬಂದಿದೆ ಈಗ ನಿಮ್ಮಲ್ಲಿ? ಇದೆಲ್ಲ ಕಟಿಂಗ್ ಆಗ್ಬೇಕಾಗಿರೋದಲ್ವ ಸರ್? ಈಗ ಬಳ್ಳಿ ನಿಮ್ ಅಂದಾಜ್ ಒಂದು 7 ಅಡಿ ಹೈಟ್ ಬಂದಿರ್ಬೋದ? 7 ಅಡಿ ಹೈಟ್. ಫಸ್ಟ್ ನಾವು ವಿಡಿಯೋ ಮಾಡ್ಬೇಕಾದ್ರೆ 1 ಅಡಿ ಅಲ್ವಾ ಸರ್?